ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವೇ ತನ್ನ ಸಾಧನೆಗೆ ಅಡ್ಡಿಯಾಯಿತು ಎಂದು ಹೇಳುವವರು ಹಲವಾರಿದ್ದಾರೆ ಆದರೆ ಬಡತನಕ್ಕೆ ಸೆಡ್ಡು ಹೊಡೆದು ಅದ್ಭುತ ಕ್ರೀಡಾಳುವಾಗಿ ರೂಪುಗೊಂಡು ದೇಶದ ಗಮನವನ್ನೇ ಸೆಳೆದ ಹಳ್ಳಿಗಾಡಿನ ಯುವಕನ ಯೋಶಯೋಗಾತೆಯನ್ನು ಕೇಳಿದರೆ ನೀವು ಕೂಡ ಶಭಾಷ್ ಅಂತೀರಾ ಹಾಗಾದರೆ ಈ ಸಾಧಕ ಯಾರು ಆತ ಮಾಡಿದ ಸಾಧನೆ ಏನು ಅಂತೀರಾ ಹಾಗಾದರೆ ಈ ರಿಪೋರ್ಟ್ ನೋಡಿ ಹೌದು ನಾವೀಗ ಹೇಳ ಹೊರಟಿರುವುದು ಇತ್ತೀಚೆಗಷ್ಟೇ ಕೆನಡಾದಲ್ಲಿ ನಡೆದ ಕಾಮನ್ವೆಲ್ತ್ ಅಥ್ಲೆಟಿಕ್ಸ್ನ ಪವರ್ ಲಿಫ್ಟಿಂಗ್ನಲ್ಲಿ ಎರಡು ಚಿನ್ನ ಹಾಗೂ ಎರಡು ಬೆಳ್ಳಿಯ ಪದಕ ಗೆಲ್ಲುವ ಮೂಲಕ ವಿಶ್ವದ ಗಮನ ಸೆಳೆದ ಗ್ರಾಮೀಣ ಭಾಗದ ಕ್ರೀಡಾಪಟು ವಿಶ್ವನಾಥ ಭಾಸ್ಕರ ಗಾಣಿಗರ ಯಶೋಗಾಥೆಯನ್ನ ಕುಂದಾಪುರ ತಾಲೂಕು ದೇವಲ್ಕುಂದದ ಬಾಳಿಕೇರಿಯ ವಿಶ್ವನಾಥ ಭಾಸ್ಕರ ಗಾಣಿಗ ಕೆನಡಾದಲ್ಲಿ ನಡೆದ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಎರಡು ಚಿನ್ನ ಎರಡು ಬೆಳ್ಳಿ ಪದಕ ಪಡೆದು ಬಾಳಿಕೇರೆ ಎಂಬ ಪುಟ್ಟ ಊರನ್ನು ವಿಶ್ವ ಮಟ್ಟಕ್ಕೆ ಏರಿಸಿದ್ದಾರೆ ಅಪಘಾತವೊಂದರಲ್ಲಿ ಗಂಭೀರ ಗಾಯಗೊಂಡು ಆರು ದಿನಗಳ ಕಾಲ ಕೋಮಾದಲ್ಲಿದ್ದು ಚಿಕಿತ್ಸೆ ಬಳಿಕ ಚೇತರಿಕೆಗೊಂಡ ವಿಶ್ವನಾಥ್ಗೆ ಮೂರು ಕೆಜಿ ಭಾರವನ್ನು ಎತ್ತಬಾರದು ಎಂದು ವೈದ್ಯರು ಸಲಹೆ ನೀಡಿದರು ಆದರೆ ಅದ್ಯಾವುದನ್ನು ಲೆಕ್ಕಿಸದ ವಿಶ್ವನಾಥ ಎತ್ತಿದ ಒಟ್ಟು ಭಾರ ಬರೋಬ್ಬರಿ 327 ಕೆಜಿ ದೇವಲ್ಕುಂದ ಗ್ರಾಮ ಬಾಳಿಕೆರೆ ನಿವಾಸಿ ಭಾಸ್ಕರ ಗಾಣಿಗ ಹಾಗೂ ಪದ್ಮಾವತಿ ದಂಪತಿಗಳ ಮೂವರು ಮಕ್ಕಳಲ್ಲಿ ವಿಶ್ವನಾಥ ಕಿರಿಯ ಪುತ್ರ ಇಬ್ಬರು ಸಹೋದರಿಯರಾದ ಮಂಜುಳಾ ನೇತ್ರಾವತಿ ವಿವಾಹಿತರು ಶಾಲಾ ದಿನಗಳಲ್ಲಿ ಸಾಕಷ್ಟು ಬಡತನ ಕಾಡುತ್ತಾದರೂ ತಮ್ಮ ಅವಿರತವಾದ ಶ್ರಮದಿಂದಾಗಿ ಇಂದು ಇಡೀ ವಿಶ್ವವೇ ಗುರುತಿಸುವ ಮಟ್ಟಿಗೆ ವಿಶ್ವನಾಥ ಬೆಳೆದಿದ್ದಾರೆ ಈ ಹಿಂದೆಯೂ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ನಲ್ಲಿ ವಿಶ್ವನಾಥ ಪಾಲ್ಗೊಳ್ಳಲು ಭಾರತೀಯ ಪವರ್ ಲಿಫ್ಟಿಂಗ್ ಫೆಡರೇಷನ್ಗೆ 1.80 ಲಕ್ಷ ಭರಿಸಲೇಬೇಕಿತ್ತು ಎಲ್ಲಾ ಖರ್ಚುಗಳು ಒಳಗೊಂಡಂತೆ ಒಟ್ಟು ಸರಿಸುಮಾರು 2.5 ಲಕ್ಷ ಅವಶ್ಯಕತೆ ಇತ್ತು ಆದರೆ ಇಷ್ಟೊಂದು ಮೊತ್ತದ ಹಣ ಹೊಂದಿಸಲಾಗದ ಕಾರಣ ಆರಂಭದಲ್ಲಿ ಫೆಡರೇಷನ್ ಪ್ರಕಟಿಸಿದ 23 ವೇಟ್ ಲಿಫ್ಟರ್ಗಳ ಪಟ್ಟಿಯಲ್ಲಿ ವಿಶ್ವನಾಥ ಅವರು ಹೊರಗುಳಿದಿದ್ದರು ಸಿಕ್ಕ ಅವಕಾಶ ಹಣದಿಂದಾಗಿ ತಪ್ಪಿ ಹೋಗಬಾರದು ಎಂಬ ಉದ್ದೇಶದಿಂದ ವಿಶ್ವನಾಥ ಬ್ಯಾಂಕ್ನಲ್ಲಿ ಸಾಲಕ್ಕೆ ಅರ್ಜಿ ಹಾಕಿದರು ಸಾಲವೂ ಸಿಕ್ಕಿತ್ತು ಅದೇ ಹಣದಿಂದ ವಿಶ್ವನಾಥ್ ಕಾಮನ್ವೆಲ್ತ್ ಗೇಮ್ನಲ್ಲಿ ಪಾಲ್ಗೊಂಡು ಚಿನ್ನ ಗೆಲ್ಲುವ ಮೂಲಕ ದೇಶದ ಕೀರ್ತಿ ಎತ್ತರಕ್ಕೆ ಏರಿಸಿದ್ರು ಕಷ್ಟಪಟ್ಟು ಮುಂದೆ ಬಂದ ಅವನು ಅವನ ಆಸೆಯಂತೆ ಅವನು ಎಲ್ಲ ಕೆಲಸದಲ್ಲೂ ತನ್ನ ಆಸೆಯಂತೆ ಮಾಡಬೇಕು ಈ ಕೆಲಸನ ಮಾಡ್ರೆ ಹಿಂಗೆ ಒಳ್ಳೇದು ಇದ ತಂದು ಅವನೇ ಇದು ಮಾಡಿಕೊಂಡು ಅವನು ಮುಂದೆ ಬಂದ ಅದ್ರ ಮಧ್ಯದಲ್ಲಿ ಒಂದು ಅಪಘಾತ ಆಯಿತು ಅದರಲ್ಲೂ ತುಂಬ ಕಷ್ಟ ಅವನು ಅವ್ನು ನೋಡಿದ್ರೆ ನಮಗೆ ತುಂಬ ಕಷ್ಟ ಅನಿಸಿತ್ತು ಏನೋ ಪಾರ ಆಯ್ತಾ ಅಂತೂ ನಾವು ದೇವರನ್ನೇ ಮೆಚ್ಕೊಂಡು ಕಷ್ಟೇ ಮತ್ತು ನಮ್ಮಿಂದ ಏನೂ ಇದೆ ತುಂಬ ನೋವುಪಟ್ಟು ಮೇಲೆ ಬಂದ ಅಂತೂ ಈ ಮಟ್ಟಕ್ಕೆ ಬರ್ತಾನೆ ನಾನು ಅಂದ್ಕೊಂಡೇ ಇಲ್ಲ ಖುಷಿ ಆಯ್ತು ಖುಷಿ ತಂದಿದ್ರು ನಮಗೆ ಈ ಸುಖ ಈಗ ಸುಖ ಇನ್ನು ಮುಂದೆ ಅವನಿಂದನೇ ನಮಗೆ ಎಲ್ಲ ಆಗಬೇಕು ಅದೇ ಸುಖ ಅವನಿಂದ ಸಿಗುತ್ತೆ ಅನ್ನೋ ಒಂದು ಭಾರದಿಂದ ನಾವು ನಂಬಿಕೊಂಡು ಇಲ್ಲಿವರೆಗೆ ಜೀವನ ಮಾಡ್ತಾ ಇದ್ದೀವಿ ಈಗ ಅದೆಲ್ಲ ತೊಂದರೆ ಆಯ್ತು ಅಂತೇಳಿ ನಾವು ಸ್ವಲ್ಪ ಪಶ್ಚಾತ್ತಾಪದಲ್ಲಿ ಇದ್ದೀವಿ ಆದರೂ ಕೂಡ ಈಗ ನಮಗೆ ಸಾಧನೆ ಮಾಡಿದ್ದೆ ದೇವರು ಒಳ್ಳೆ ರೀತಿಯಲ್ಲಿ ನಾವು ಅಂದ್ಕೊಂಡಿಲ್ಲ ಈ ಒಂದು ಮಟ್ಟಕ್ಕೆ ತರ್ತಾನಂತೇಳಿ ಅಂದ್ಕೊಂಡಿದ್ದೆ 2012 ಪದಕಗಳ ಭೇಟಿಯಾಡಲು ಹೊರಟ ವಿಶ್ವ ಇಂದಿನವರೆಗೂ ದಣಿವರಿಯದೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ದಾಖಲೆಗಳನ್ನು ಬರೆದಿದ್ದಾರೆ ಜೊತೆಗೆ ದೇಶದ ಬಲಾಢ್ಯ ಪುರುಷನೆಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಇಲ್ಲಿಯವರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಟ್ಟು 10 ಪದಕ ಗಳಿಸಿದ್ದು ಅದರಲ್ಲಿ 5 ಚಿನ್ನ ಒಳಗೊಂಡಂತೆ ರಾಷ್ಟ್ರೀಯ ಮಟ್ಟದಲ್ಲಿ 19 ಪದಕ ಗಳಿಸಿದ್ದಾರೆ ಪದಕ ಗೆಲ್ಲಬೇಕು ಎನ್ನುವ ನಿರೀಕ್ಷೆಗಿಂತಲೂ ದಾಖಲೆ ಮಾಡಬೇಕು ಎನ್ನುವ ಮೂಲಕ ಸ್ಪರ್ಧೆಗೆ ಇಳಿದರೆ ದಾಖಲೆ ಬರೆಯುವ ಜೊತೆ ಪದಕ ಕೂಡ ಸಿಗ್ತದೆ
ಕಷ್ಟ ಎಂದು ಮಾಡುವ ಬದಲು ಇಷ್ಟಪಟ್ಟು ಮಾಡಿದರೆ ಸಾಧನೆಗೆ ಏನು ಅಡ್ಡಿಯಾಗುವುದಿಲ್ಲ ಎನ್ನುತ್ತಾರೆ ವಿಶ್ವನಾಥ ಗಾಣಿಕ. ಮುಂದಿನ ಗುರಿ ಅಂತಂದ್ರೆ ನಂದು ಈಗ ಆಲ್ರೆಡಿ ಕಾಮನ್ ಅಂತ ರೆಕಾರ್ಡ್ ಆಗಿದೆ. ಇದಕ್ಕಿಂತ ಈಗ ಒಂದಕ್ಕಿಂತ ಎಷ್ಟೇ ಮಾಡಿದ್ರು ಸ್ಪೋರ್ಟ್ಸ್ ಮ್ಯಾನಿಗೆ ಯಾವತ್ತೂ ಒಂದು ತೃಪ್ತಿ ಇರಬಾರ್ದು ಅಂತ ನಾನು ಮೊದಲಿಂದನೂ ಅದು ಅರ್ಥಕೊಂಡ್ ಬಂದವನು. ಸೊ ಕಾಮನ್ವೆಲ್ತ್ ರೆಕಾರ್ಡ್ ಆಗಿದೆ. ಸೊ ಕಾಮನ್ವೆಲ್ತ್ಗಿಂತ ಇನ್ನೂ ದೊಡ್ಡದು ಅಂತಂದ್ರೆ ನಮ್ದು ಏಷ್ಯನ್ ಇರುತ್ತೆ, ಅಮೆರಿಕಾ ವರ್ಲ್ಡ್ ಇರುತ್ತೆ. ಸೊ ವರ್ಲ್ಡ್ ಅಲ್ಲಿ ನಮ್ದು ಮತ್ತೆ ಅಗೈನ್ ವರ್ಲ್ಡ್ ರೆಕಾರ್ಡ್ ಬುಕ್ ಅಲ್ಲಿ ಅಗೈನ್ ಇಂಡಿಯನ್ ನೇಮ್ ಅನ್ನೊಂದು ಬರೀಬೇಕು. ಅಲ್ಲಿ ನನ್ಗೆ ಯಾವ ಮೆಡಲ್ ಬೇಕಾದ್ರಾಗ್ಬೋದು ಏನ್ ಬೇಕಾಗಿರೋದು, ಬಟ್ ನನ್ನ ಒಂದೇ ಒಂದು ಗುರಿ ಏನಂತಂದ್ರೆ ಅದನ್ನ ಮಾಡೇ ಮಾಡ್ತೀನಿ. ಎಷ್ಟೇ ವರ್ಷ ಆದ್ರೂ ಕೂಡ ನಾನು ಅದನ್ನ ಮಾಡುವಂತದ್ದಂತೂ ಖಚಿತಾನೆ. ಯಾಕಂದ್ರೆ ನಂದು ಅದು ಇವಾಗಿಂದಲ್ಲ, ನನ್ನ ಲಿಫ್ಟಿಂಗ್ ಶುರು ಮಾಡ್ದಂಗಿಂದ ನನ್ಗೊಂದೇನಂತಂದ್ರೆ ಏನೋ ಒಂದು ಮಾಡಬೇಕು ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿ. ಒಟ್ಟಿನಲ್ಲಿ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವೇ ಗುರುತಿಸುವ ಸಾಧನೆ ಮಾಡಿದರು. ಇದುವರೆಗೂ ವಿಶ್ವನಾಥ ಗಾಣಿಗರನ್ನು ಗುರುತಿಸಿ ಅವರ ಜೀವನ ಭದ್ರತೆಗೊಂದು ಸರ್ಕಾರಿ ಉದ್ಯೋಗ ಕೊಡಿಸುವ ಕೆಲಸಕ್ಕೂ ಸಂಬಂಧಪಟ್ಟ ಸರ್ಕಾರ ಮುಂದಾಗಿಲ್ಲ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದವರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹಧನ ನಾನ್ ಒಲಿಂಪಿಕ್ ಸಾಧಕರಿಗೂ ನೀಡಬೇಕು. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು, ಆಳುವ ಸರ್ಕಾರಗಳು ಗಮನ ಹರಿಸಬೇಕು ಎನ್ನುವುದೇ ನಮ್ಮ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, 24/7, ಕುಂದಾಪುರ.